ಕೊಟ್ಟಿರುವಂತಹ ರೇಖೆಗೆ ಲಂಬಾರ್ಧಕ ರೇಖೆಯನ್ನು ರಚಿಸುವಂಥದ್ದು ಯಾವುದೇ ಒಂದು ರೇಖೆ ಕೊಟ್ಟಿದ್ದಾರೆ ಅದಕ್ಕೆ ಲಂಬಾರ್ಧಕವನ್ನು ರಚಿಸಿ ಅಂದ್ರೆ ಅದರ ಬಿಂದುವನ್ನು ಕಂಡಿಡ್ಕೊಳ್ಬೇಕು ಅದನ್ನ ಹೇಗೆ ಕಂಡು ಅನ್ನೋದನ್ನು ಅನ್ನೋದನ್ನ ನೋಡೋಣ ಬನ್ನಿ ಕನ್ಸ್ಟ್ರಕ್ ಎ ಪರ್ಪೆಂಡಿಕುಲರ್ ಬೈಸೆಕ್ಟರ್ ಆಫ್ ದ ಲೈನ್ ಎ ಬಿ ಈ ಒಂದು ಎಬಿಗೆ ನಾವು ಲಂಬಾರ್ಧಕವನ್ನು ಎಳಿಬೇಕು ಅಂದ್ರೆ ಮದ್ಯಬಿಂದುವನ್ನು ಕಂಡಿಟ್ಕೊಳ್ಬೇಕು ಮದ್ಯಬಿಂದುವನ್ನ ಕಂಡಿಟ್ಕೊಳ್ಬೇಕಾದ್ರೆ ಅಲ್ಲಿ ಲಂಬವನ್ನ ರಚನೆ ಮಾಡಬೇಕಾಗತ್ತೆ ಲಂಬವನ್ನ ರಚನೆ ಮಾಡ್ಬೇಕಾದ್ರೆ ನಾನು ಕಾಂಪಸ್ ಅನ್ನ ಯೂಸ್ ಮಾಡ್ತೀನಿ ಮತ್ತೆ ಸ್ಟ್ರೈಟೇಜ್ ಅನ್ನ ಯೂಸ್ ಮಾಡ್ತೀನಿ ಸ್ಟ್ರೈಟೈಜ್ ಮತ್ತು ಕಾಂಪಸ್ ಅನ್ನ ಯೂಸ್ ಮಾಡಿಕೊಂಡು ನಾನು ಲಂಬಾರ್ಧಕವನ್ನ ರಚನೆ ಮಾಡ್ತೀನಿ ಈಗ ಮೊದಲಿಗೆ ಏನಪ್ಪಾ ಅಂತಂದ್ರೆ ಒಂದು ಇಷ್ಟವಿರ್ತಕ್ಕಂಥ ಒಂದು ತ್ರಿಜ್ಯವನ್ನು ತೆಗೆದುಕೊಳ್ಳಿ ಅಂದರೆ ಇಷ್ಟೇ ಇರಬೇಕು ಅಂತೇನಿಲ್ಲ ಅರ್ಧಕ್ಕಿಂತ ಹೆಚ್ಚಾಗಿರಬೇಕು ಅರ್ಧಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಒಂದು ತ್ರಿಜ್ಯವನ್ನು ತೆಗೆದುಕೊಳ್ಳಿ ಅಥವಾ ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಪೂರ್ತಿ ತ್ರಿಜ್ಯ ಇರತಕ್ಕಂಥ ಒಂದು ವೃತ್ತವನ್ನು ರಚನೆ ಎ ಬಿಂದುವಲ್ಲಿ ಮಾಡ್ತಾ ಇದ್ದೀನಿ ನಂತರ ಮತ್ತೊಂದು ವೃತ್ತವನ್ನು ಬಿ ಬಿಂದುವಿನಲ್ಲಿ ಎಷ್ಟು ತ್ರಿಜ್ಯ ಇದೆಯೋ ಅಷ್ಟೇ ತ್ರಿಜ್ಯ ಉಳ್ಳ ಒಂದು ವೃತ್ತವನ್ನು ರಚನೆ ಮಾಡಿದ್ದೀನಿ ಈ ರಚನೆ ಮಾಡಿ ಈ ಎರಡೂ ಬಿಂದುಗಳು ಈ ಎರಡೂ ವೃತ್ತಗಳು ಸೇರಿರ್ತಕ್ಕಂಥ ಒಂದು ಬಿಂದು ಛೇದನ ಬಿಂದುಗಳನ್ನು ಗುರುತಿಸ್ಕೋತಾ ಇದ್ದೀನಿ ನನಗೆ ಎಡಭಾಗದಲ್ಲಿ ಒಂದು ಬಿಂದು ಬಂದಿದೆ ಬಲಭಾಗದಲ್ಲಿ ಒಂದು ಬಿಂದು ಬಂದಿದೆ ಆ ಎರಡೂ ಬಿಂದುಗಳನ್ನು ನಾನು ಸೇರಿಸಿದ್ರೆ ನನಗೆ ಏನು ಸಿಗುತ್ತಪ್ಪ ಅಂದರೆ ಈ ಒಂದು ರೇಖೆಯ ಲಂಬಾರ್ಧಕ ರೇಖೆ ಸಿಗುತ್ತೆ ಅದನ್ನು ಈಗ ಸೇರಿಸ್ತಾ ಇದ್ದೀನಿ ಈಗ ಐಬಾಲನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಈಗ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಬಿಗೆ ಲಂಬಾರ್ಧಕವನ್ನು ಎಳ್ದಿದ್ದೀವಿ ಈ ಎ ಬಿ ಬಿಗೆ ಲಂಬಾರ್ಧಕವನ್ನು ಎ ಬಿಗೆ ಈ ರೀತಿಯಾಗಿ ನಾವು ಲಂಬಾರ್ಧಕವನ್ನು ಹೇಳ್ತೀವಿ ಅಂದರೆ ಈ ಒಂದು ಯಾವುದೇ ಕೊಟ್ಟಿರ್ತಕ್ಕಂಥ ಒಂದು ರೇಖೆಗೆ ನಾವು ಲಂಬಾರ್ಧಕವನ್ನು ಈ ರೀತಿ ಎಳಿಬೇಕು